ಬ್ಲಾಕ್ ಮನಿ ಇಟ್ಟವರಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. 30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 10 ರೂಪಾಯಿ ಇಳಿಸಿದ್ದಾರೆ. ಬೊಮ್ಮಾಯಿ ಅವರು ನಮಗೆ ಇಷ್ಟ ಇಲ್ಲ. ಕ್ರೈಮ್ಸ್, ಕರಪ್ಷನ್ಸ್ ಕಡಿಮೆ, ಮೇನ್ ಕರಪ್ಷನ್ಸ್ ಕಡಿಮೆ ಆಗಿದೆ. ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಸ್ವಲ್ಪ ಕಡಿಮೆ ಮಾಡಬೇಕು. ಫಸ್ಟ್ ಪ್ಲೇಸ್ ಬಿಜೆಪಿ ಬರ್ಬೋದು, ಸೆಕೆಂಡ್ ಪ್ಲೇಸ್ ಕಾಂಗ್ರೆಸ್, ಥರ್ಡ್ ಪ್ಲೇಸ್ ದಳ ಇಲ್ಲದೆ ಗೌರ್ಮೆಂಟ್ ಫಾರ್ಮ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅವರು 8 ವರ್ಷದಲ್ಲಿ ಮೋದಿ ಅವರ ಆಡಳಿತಕ್ಕೆ ನಿಮಗೆ ಖುಷಿ ಕೊಟ್ಟಿದ್ದೀವಿ ಅಥವಾ ನಿಮಗೆ ಖುಷಿ ಕೊಡದೇ ಇರೋದು? ಮಾನಿಟೋರಿಯಮು ಅದೊಂದು ಮೇಯ್ನು, ಅದೊಂದು ಇಷ್ಟ ಆಯಿತು. ಬಟ್ ಏನಂದರೆ ಪೆಟ್ರೋಲ್ ರೇಟೆಲ್ಲ ಜಾಸ್ತಿ ಆಗಿದೆ, ಬಟ್ ಅವರು ಒಳ್ಳೆಯದೇ ಮಾಡ್ತಾ ಇದ್ದಾರೆ. ಅಂದರೆ ಬಿಸ್ನೆಸ್ ಮ್ಯಾನ್ಗೆ ಸೂಪರ್ ಆಗುತ್ತೆ. ಈ ನಾರ್ಮಲ್ ಆಗಿರೋರೇ ಅದು ಬ್ಲ್ಯಾಕ್ ಮನಿ ಇಟ್ಟವ್ರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಿಸ್ನೆಸ್ ಮಾಡೋರಿಗೆ ಸೂಪರ್ ಆಡಳಿತ ಮಾಡ್ತಾ ಇದ್ದಾರೆ. ವೈಟ್ ಮನಿ ಇರೋರಿಗೆ ಸೂಪರು, ಈ ಬ್ಲ್ಯಾಕ್ ಮನಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಕೋಪ ಇರ್ತದೆ ಮೋದಿ ಸರ್ಕಾರದ ಮೇಲೆ, ಅಷ್ಟೇ, ಬೇರೆ ಏನಿಲ್ಲ. ರಾಜ್ಯ ಸರ್ಕಾರದ್ದು ಸಿದ್ದರಾಮಯ್ಯ ಇದ್ದಾಗ ಚೆನ್ನಾಗಿತ್ತು. ಬೊಮ್ಮಾಯಿ ಅವರು ಬಂದಾಗ ಅವ್ರು ಏನು CM ಅನ್ನೋರೇ ಇದಾರ ಇಲ್ವಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಸಖತ್ ಮಾಡ್ತಿದ್ರು, ಅಂದರೆ ಯಡಿಯೂರಪ್ಪನೂ ಮಾಡ್ತಿದ್ರು, ಇವರು ಮಾಡಿದ್ರು. ಈ ಬೊಮ್ಮಾಯಿ ಅವರು ನಮಗೆ ಇಷ್ಟ ಇಲ್ಲ. ಬಟ್ ನಾವು ಕಾಂಗ್ರೆಸ್ಸೇ ಇದ್ರೂ ಬೊಮ್ಮಾಯಿ ಆ ಲೀಡ್ರ್ ಅವರು ನಮ್ಗೆ ಬೇಡ. ಲೀಡ್ರ್ ಬೇರೆ ಇದ್ದಾರೆ ಕಾಂಗ್ರೆಸ್ಸಲ್ಲಿ, ಎಷ್ಟು ದೊಡ್ಡ ದೊಡ್ಡ ಲೀಡ್ರ್ಗಳಿದ್ದಾರೆ. DK ಶಿವಕುಮಾರ್ ಅವರು ಆಗ್ಬೋದು, ಇವರು ನಮ್ಮ ಸಿದ್ದರಾಮಯ್ಯ ಅವರು ಇದ್ದಾರೆ. ಅವ್ರದ್ದು ಲೀಡ್ರ್ ಯಾರು ಇಲ್ಲ ಕಾಂಗ್ರೆಸ್ಸಲ್ಲಿ, ಅವರಿಬ್ಬರೇ ಇರೋದು ಕಾಂಗ್ರೆಸ್ಸಲ್ಲಿ. ಈಗ ನೆಕ್ಸ್ಟ್ ಯಾರು CM ಆಗಬೇಕು ಅಂತ ಕೊಟ್ಟಿದ್ದೀರಾ? ನೆಕ್ಸ್ಟ್ CM ಅಂದರೆ ನೋಡಿ, BJP ಸರ್ಕಾರ ಬಂದರೆ ವಿಜೇಂದ್ರ ಅವ್ರಿಗೆ ಟಿಕೆಟ್ ಇವಾಗ ದೊರಕಿಲ್ಲ. ದೊರಕಿದ್ರೆ ಅವರು ಗ್ಯಾರಂಟಿ ಆಗ್ತಾರೆ, ಅಂದರೆ ಅವರು CM ಕ್ಯಾಂಡಿಡೇಟೇ. ಅವರು ಬಂದು CM ಕ್ಯಾಂಡಿಡೇಟು ಆದರೆ ಅವ್ರು ಆಗ್ತಾರೆ BJP ಬಂದರೆ. ಕಾಂಗ್ರೆಸ್ಸಲ್ಲಾದರೆ DK ಶಿವಕುಮಾರ್ ಆಗಬೇಕು ಅಂದ್ಬಿಟ್ಟು ನಮ್ಮ, ಯಾಕಂದರೆ ಅವರು ನಮ್ಮ ಏರಿಯಾದವರು. ದಿನೇಶ್ ಗುಂಡೂರಾವ್ ಆಗಲಿ, DK ಶಿವಕುಮಾರ್ ಆಗಲಿ, ಎಲ್ಲ ನಮ್ಮವರು. ಆದರೆ ಅವ್ರು ಬಂದರೆ ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂತ. BJP ಬಂದರೆ ವಿಜೇಂದ್ರ ಅವ್ರು ಬರಬೇಕು, ಕಾಂಗ್ರೆಸ್ ಬಂದರೆ ಸಿದ್ದರಾಮಯ್ಯ ಇಲ್ಲಾಂದರೆ DK ಶಿವಕುಮಾರ್ ಅವ್ರು ಬರಬೇಕು. ಸ್ಟ್ರಾಂಗ್ ಆಗಿರಬೇಕು, ಅವಾಗಲೇ ಅವರು ಮಾತಾಡೋಕ್ಕೆ ಏನು ಮಾತ್ರ ಮಾಡಿ. ಸುಮ್ಮನೆ ಏನು ಕಾಂಜಿ ಪಿಂಜಿ ಥರ ಇವಾಗ ಇವರು ಏನು ಇರೋದು, ಏನು ಮಾತಾಡಬೇಕು, ಏನು ಮಾಡಿದ್ರೂ ಗೊತ್ತಾಗೋದಿಲ್ಲ. ಅಂಥವ್ರೆಲ್ಲ ಬಂದುಬಿಟ್ರೆ ಏನು ಮಾಡೋಣ ಹೇಳಿ? ಅದಕ್ಕೆ ಥ್ಯಾಂಕ್ ಯು ಸರ್. ಅಚ್ಚೇ ದಿನ ಆಗಯ ಇನ್ನೂ ಇವಾಗಿನ್ನೂ ಸ್ಟಾರ್ಟ್ ಆಗ್ತೈತೆ. ಅಚ್ಚೇ ದಿನ ಮಾತಾಡಿ, ಇಲ್ಲಿ ನಮ್ಮ ಕೊಲಿಗಿದ್ದಾರೆ. ಏನು ಸರ್ ಪೆಟ್ರೋಲ್ ಡೀಸೆಲ್ ರೇಟು ನೂರ ಅಚ್ಚೇ ದಿನ ಏನೋ ಬಂದಾಯ್ತು. ಇನ್ನೂ ಇವಾಗ ಸ್ಟಾರ್ಟಿಂಗು ಇನ್ನೂ ಬರುತ್ತೆ, ಇನ್ನೂ ಮುಂದೆ ಐತೆ. ಇನ್ನೂ ಇವಾಗ ಸ್ಟಾರ್ಟಿಂಗ್ ಮಾಡಿದ್ದಾರೆ, 30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 10 ರೂಪಾಯಿ ಇಳಿಸಿದ್ದಾರೆ. ಇನ್ನೇನಾಗಬೇಕು? ಎಣ್ಣೆ ರೇಟ್ ನೋಡ್ರಿ ಅಷ್ಟೊಂದಾಗೈತೆ, ಡೀಸೆಲ್ ನೋಡ್ರಿ ಇಷ್ಟಾಗೈತೆ, ಪೆಟ್ರೋಲು 110 ರೂಪಾಯಿ ಐತಿ, 100 ರೂಪಾಯಿ ಐತಿ ಇವಾಗ. ಇನ್ನೇನು 10 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅಷ್ಟೇ. ಇನ್ನೇನು ಹೇಳೋಣ ಸರ್ ಅವ್ರಿಗೆ? 0-0 100%. ನೆಕ್ಸ್ಟ್ ಟೈಮ್ ಬರೋದೇ ಬೇಡ ಅವರು ಖಂಡಿತವಾಗೂ. ಅವ್ರದ್ದು ಇನ್ನೇನು 0ನೇ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ತಾನೆ ಇವ್ರು ಮಾಡೋದು ಅಲ್ವಾ? ಅವ್ರು ಇವ್ರೇನಾರು ಮಾಡ್ತಾರೆ ಹೊಸ್ದಾಗೆ? ಅವ್ರು ಹೆಂಗೆ ಹೇಳ್ತಾರೆ ಯಥಾಸ್ಥಿತಿ ಇವರು ಹಂಗೆ ಮಾಡ್ತಾರೆ. ಅವ್ರೇನು ಬೇರೆ ಥರ ಮಾಡ್ತಾರಾ? ಅವ್ರು ಹೆಂಗೆ ಹೇಳ್ತಾರೆ ಇವರು ಅದೇ ಥರ ಮಾಡ್ತಾರೆ ಅಷ್ಟೇ. AAP ಅಷ್ಟೇ ಅವ್ರು ಬಂದ್ರೇ ಬೆಟ್ರು. ಹಾಂ, ನೋಡಿದ್ದೀವಿ. ಈ ಮಾಮೂಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಯೂಸ್ ಮಾಡ್ತೀರ, ನೋಡಿರ್ತೀವಿ. ಯಾಕೆಂದರೆ ಚೆನ್ನಾಗಿದೆ ಅವ್ರದ್ದು, ಬಟ್ ಇವ್ರಿಗೆಲ್ಲ ಹೋಲಿಕೆ ಮಾಡಿದರೆ ಅವ್ರದ್ದು ಬೆಟ್ರ್. ಸೊ ಏನು ಅನಿಸುತ್ತೆ? ತೃಪ್ತಿಕರನ ಯಾವ ಥರ ಇದೆ? ತೃಪ್ತಿಕರವಾಗಿದೆ ಸರ್. ತೃಪ್ತಿಯಾಗಿರೋದು ಏನಂದರೆ ಮೇಂಟೈನ್ ವೆಲ್ ಸರ್, ಮೇಂಟೈನ್ ವೆಲ್, ಮೇಂಟೆನೆನ್ಸ್ ಚೆನ್ನಾಗಿದೆ. ಆಮೇಲೆ ಪಾಕಿಸ್ತಾನದ ಗಲಾಟೆಗಳು ಸ್ವಲ್ಪ ಕಡಿಮೆ ಆಗಿದೆ, ಮುಸ್ಲಿಮರ ಗಲಾಟೆ ಕಡಿಮೆ ಆಗಿದೆ, ಬಾಂಬ್ ಬ್ಲಾಸ್ಟ್ಗಳು ಕಡಿಮೆ ಆಗಿದೆ. ಆಮೇಲೆ ಕ್ರೈಮ್ಸು, ಕರಪ್ಷನ್ಸ್ ಕಡಿಮೆ, ಮೇನ್ ಕರಪ್ಷನ್ಸ್ ಕಡಿಮೆ ಆಗಿದೆ. ದೊಡ್ಡ ಸ್ಕ್ಯಾಮ್ಸ್ ಯಾವುದೂ ಇಲ್ಲ. ಸಣ್ಣ ಸ್ಕ್ಯಾಮ್ಸ್ ಇರ್ಬೋದು, ಬಟ್ ದೊಡ್ಡ ಸ್ಕ್ಯಾಮ್ಸ್ ಯಾವುದೂ ಇಲ್ಲ. ಸೊ ಸ್ಯಾಟಿಸ್ಫ್ಯಾಕ್ಟ್ರಿ. ಹತ್ತರಲ್ಲಿ 8 ಕೊಡ್ಬೋದು ಸರ್. ಹಾಂ, ಅವರೇ ಆಗ್ಬೇಕು ಸರ್. ಇನ್ನೊಂದು ಟರ್ಮ್ ಅವರೇ ಆದರೆ ವಾಸಿ. ಅಟ್ಲೀಸ್ಟು ನಮ್ಮ ದೇಶದ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಆಮೇಲೆ ದೇಶ ಒಂದು ಪ್ರಪಂಚದಲ್ಲಿ ನಮ್ಮ ದೇಶ ಬೇರೆಯವ್ರು ನೋಡೋಂಗೆ ಆಗುತ್ತೆ. ಬೇರೆ ದೇಶದವರು ನಮ್ಮ ಇಂಡಿಯಾ ಅಂದರೆ ಏನು, ಭಾರತ ಅಂದರೆ ಏನು, ಸ್ವಲ್ಪ ನೋಡಂಗೆ ಆಗುತ್ತೆ ಆ ತೀರ್ಥ ತಗೊಂಡು ಹೋಗ್ತಾರೆ ಅವರು ಮೈನು ಅವರು ದೂರದೃಷ್ಟಿ ಚೆನ್ನಾಗಿದೆ ಅವರು ಪಾಯಿಂಟ್ಸ್ ಚೆನ್ನಾಗಿದೆ ಅವರಿಗೆ ಏನು ಮಾಡಬೇಕು ಅಂದ್ಕೊಂಡಿದ್ದು ಅವೆಲ್ಲದು ಚೆನ್ನಾಗಿದೆ but still some more things to be done ಆಮೇಲೆ ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಸ್ವಲ್ಪ ಕಡಿಮೆ ಮಾಡಬೇಕು ಬಟ್ ಏನು ಮಾಡಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ರೇಟ್ ಆಗಿದೆ ಬಟ್ ಅವರು ಏನು ಮಾಡಕ ಆಗ್ತಾ ಇಲ್ಲ ಬಟ್ even though something has to be done ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ರಾಜ್ಯ ಸರ್ಕಾರ ಬೊಮ್ಮಾಯಿ ಅವರು ಇನ್ನೂ ಕುದುರ್ಕೊಳ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಅವರಿಗೆ ಟೈಮ್ ಬೇಕು ಈಗಲೇ ಸಡನ್ ಆಗಿ ಬಂದು 3 ತಿಂಗಳಾಗಿದೆ ಇನ್ನೂ ಅವರು ಟೈಮ್ ತಗೊಳುತ್ತೆ ಯಾಕಂದ್ರೆ ಪಾಪ ಅವರು ಇನ್ನೂ 3 ತಿಂಗಳಲ್ಲಿ ಬಂದು ಎಲ್ಲ ನಾವು ಮಂತ್ರ ಮಾಡಬೇಕು ಅಂತ ಕೇಳಿದ್ರೆ ಆಗಲ್ಲ ಈಗ ಬೆಂಗಳೂರಲ್ಲಿ ಬಿಬಿಎಂ ಮನೆ ಎಲ್ಲ ಇದಾಯ್ತು ನೀರು ಮುಣಗೋದ ಮೇಲೆ ಅದು ಅವರ ಮೇಲೆ ದೂಷಣೆ ಮಾಡೋದು ತಪ್ಪಾಗುತ್ತೆ ಬಟ್ ಎಲ್ಲರೂ ತಪ್ಪಿದೆ ಅದರಲ್ಲಿ ಬಿಬಿಎಂಪಿ ತಪ್ಪಿದೆ ಬೆಸ್ಕಾಂ ತಪ್ಪಿದೆ BWSSB ತಪ್ಪಿದೆ ಆಮೇಲೆ ಜನಸಾಮಾನ್ಯರು ತಪ್ಪಿದೆ ಸುಮ್ಮನೆ ಜನಸಾಮಾನ್ಯರು ಎಲ್ಲದನ್ನು ಗೌರ್ಮೆಂಟೇ ಮಾಡಬೇಕಂದ್ರೆ ಕಷ್ಟ ಎಲ್ಲದೂ ಗೌರ್ಮೆಂಟೇ ಮಾಡಬೇಕಂದ್ರೆ ಜನಸಾಮಾನ್ಯರು ಇವಾಗ ರೋಡ್ಗಳಲ್ಲಿ ಕಸ ಹಾಕ್ತಾರೆ ವೇಸ್ಟ್ ಹಾಕ್ತಾರೆ ಪೇಪರ್ಗಳು ತೊಗೊಂಡು ಚರಂಡಿಯಲ್ಲಿ ಮುಚ್ಚೋಗುತ್ತೆ ಆಮೇಲೆ ಮಣ್ಣು ತೆಗೆದು ರೋಡ್ಗಳಿಗೆ ಹಾಕ್ತಾರೆ ಇವೆಲ್ಲ ಸ್ವಲ್ಪ ಜನಗಳನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಜನಗಳು ಅರ್ಥ ಮಾಡ್ಕೊಂಡು ಎಲ್ಲದೂ ಗೌರ್ಮೆಂಟೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈಗ ನಾವು ಎಲೆಕ್ಷನ್ ಬಂದಾಯ್ತು ಇನ್ನೇನು ಒಂದು 10 ತಿಂಗಳಿದೆ ಹೌದು ಗೆಲ್ಲಬಹುದು ಯಾರು ಸಿಎಂ ಸರ್ ಯಾರು ಕ್ಲಿಯರ್ ಮೆಜಾರಿಟಿ ಬರಲ್ಲ ಸರ್ ಕರ್ನಾಟಕದಲ್ಲಿ no one is getting clear majority I think no one is reaching 100 maybe first place BJP ಬರಬಹುದು second place Congress third place ದಳ ಇಲ್ಲದೆ ಗವರ್ನಮೆಂಟ್ ಫಾರ್ಮ್ ಮಾಡಲಿಕ್ಕೆ ಆಗದೇ ಇಲ್ಲ ಅವರು without ದಳ they will not form the government ಯಾರು ಬೆಸ್ಟ್ ಸಿಎಂ ಕ್ಯಾಂಡಿಡೇಟ್ ಈಗ ಅಟ್ ಪ್ರೆಸೆಂಟ್ ಹೇಳೋದು ಕಷ್ಟ ಸ್ವಲ್ಪ ಬಟ್ ಲೆಟ್ ಅಸ್ ಥಿಂಕ್ ಲೆಟ್ ಅಸ್ ವೇಟ್ ಸಮ್ ಮೋರ್ ಡೇಸ್ ಆವಾಗ ನೋಡೋಣ ಬಟ್ ಕುಮಾರ್ ಸ್ವಾಮಿ ಐ ಥಿಂಕ್ ಈಸ್ ಎ ಗುಡ್ ಗವರ್ನೆನ್ಸ್ ಈಸ್ ಗಿವನ್ ದ ಗುಡ್ ಗವರ್ನೆನ್ಸು ಬಟ್ ಅವರು ರೈತರ ಪರವಾಗಿ ರೈತರಿಗೆ ಸಾಲ ಮನ್ನಾ ಅದೆಲ್ಲ ಮಾಡಿದ್ದಾರೆ ಅವರು ಸ್ವಲ್ಪ ರೈತರ ಪರವಾಗಿ ಯಾವಾಗಲೂ ಇರ್ತಾರೆ ಅವರು ಹಾಗೆ ಐ ಥಿಂಕ್ ಇನ್ನೂ ಬಟ್ ನಾಟ್ ಎ ರೈಟ್ ಟೈಮ್ ಟು ಟೆಲ್ ದ ಹೂ ಇಸ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಇನ್ ದ ಕಮಿಂಗ್ ಡೇಸ್ ಅಂತ ಐ ಥಿಂಕ್ ದಟ್ ಈಸ್ ದ ಥಿಂಗ್